शुभोदय स्नेहितरे, सुस्वागत सस्य साम्राज्यद औषधीय सस्यगळु एन्नुव यूट्यूब सरणिगे निमगेल्ल सुस्वागत। नास्ति मूलं अनौषधं न किंचित् विद्यते द्रव्यं। ಈ ಒಂದು ಕಿರುಹೊತ್ತಿಗೆ ಸಸ್ಯ ಸಂಜೀವಿನಿ ಎನ್ನುವ ಕಿರುಹೊತ್ತಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಪಿ ವಿ ಕೃಷ್ಣಪ್ಪ ಮಲ್ಲೇಶ್ವರಂನಲ್ಲಿದ್ದಾರೆ. ಅವರು ನನ್ನ ಆತ್ಮೀಯರು ಮತ್ತು ಸ್ನೇಹಿತರು. ಅವರ ಒಂದು ಕಿರುಹೊತ್ತಿಗೆಯ ನೆನಪಿನಲ್ಲಿ ಅವರಿಗೆ ಇದನ್ನು ತಿಳಿಸುತ್ತಾ ಸಸ್ಯ ಸಂಜೀವಿನಿ ಸರಣಿಗೆ ನಿಮಗೆ ಸ್ವಾಗತ. ಈ ಕಿರುಹೊತ್ತಿಗೆ ನನಗೆ ಒಂದು ಸ್ಫೂರ್ತಿದಾಯಕ ವಿಷಯವಾಗಿ ನಾನು ಇದನ್ನು ನಿಮಗೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೀನಿ. ಸಸ್ಯ ಸಾಮ್ರಾಜ್ಯದ ಔಷಧೀಯ ಸಸ್ಯಗಳು ಎನ್ನುವ ಈ ಕಿರುಹೊತ್ತಿಗೆ ಭಾರತೀಯ ಅರಣ್ಯ ಭವನ ಬೆಂಗಳೂರು ಇದರ ಒಂದು ಸಣ್ಣ ಕಿರುಹೊತ್ತಿಗೆ ನನಗೆ ಸ್ಫೂರ್ತಿ ಅನ್ನೋದಕ್ಕೆ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಈ ಮುನ್ನುಡಿಯಲ್ಲಿ ತಿಳಿಸಿದ ಹಾಗೆ ಧನ್ವಂತರಿ ವಿದ್ಯೆ ಮತ್ತು ಆಯುರ್ವೇದ ಭಾರತದ ಬಳಕೆಯಲ್ಲಿದ್ದುದನ್ನು ಯಾರೂ ಅಲ್ಲಗಳಿಗೆ ಆಗುವುದಿಲ್ಲ. ಈ ಔಷಧೀಯ ಸಸ್ಯಗಳು ಆಯುರ್ವೇದ ಮತ್ತು ಸಂಜೀವಿನಿ ವಿದ್ಯೆಯನ್ನು ವೃದ್ಧಿಗೊಳಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದೆ ಕರ್ನಾಟಕ ಸರ್ಕಾರ ಮತ್ತು ಅರಣ್ಯ ಇಲಾಖೆ. ಈ ಒಂದು ವಿಷಯದಲ್ಲಿ ತಿಳಿಸುವುದಾದರೆ ಮತ್ತೊಮ್ಮೆ ನಮ್ಮ ಆತ್ಮೀಯ ಸ್ನೇಹಿತರಾದ ಪಿ ವಿ ಕೃಷ್ಣಪ್ಪನವರಿಗೆ ಸ್ವಾಗತಿಸುತ್ತಾ ಅವರಿಗೆ ವಂದಿಸುತ್ತಾ ಸಸ್ಯ ಸಾಮ್ರಾಜ್ಯದ ಔಷಧೀಯ ಸಸ್ಯಗಳು ಅಮೃತ ಬಳ್ಳಿ ಟ್ರಿನೋಸ್ಪಾರಾ ಕಾರ್ಡಿಫೋಲಿಯಾ ಎನ್ನುವುದು ಇದರ ಅನ್ವರ್ಥನಾಮ. ಅಮೃತ ಬಳ್ಳಿಯು ಒಂದು ಔಷಧೀಯ ಸಸ್ಯವಾಗಿದೆ. ಇದು ಮೆನಿಸ್ ಸ್ಪರ್ಮೇಸಿ ಕುಟುಂಬಕ್ಕೆ ಸೇರಿದ ಒಂದು ಹಸಿರು ಬಳ್ಳಿ, ಹಸಿರಾದ ಬಳ್ಳಿ. ಸಸ್ಯ ಸಾಮ್ರಾಜ್ಯವೇ ಹಸಿರು, ಹಸಿರೇ ಉಸಿರು ಅಲ್ಲವೇ ಸ್ನೇಹಿತರೆ. ಈ ಸಸ್ಯವು ನುಣುಪಾದ ಪದೇ ಆಗಿದೆ. ವಿಶಿಷ್ಟವಾಗಿ ಪರ್ಣಪಾತಿ ಹಾಗೂ ಒಣಕಾಡುಗಳಲ್ಲಿ ಬೆಳೆಯುತ್ತದೆ. ಎಲೆಗಳು ಹೃದಯಾಕಾರವನ್ನು ಹೊಂದಿರುತ್ತವೆ. ಇದು ನಮ್ಮ ಮನೆಯಂಗಳದಲ್ಲಿ ಸುಲಭವಾಗಿ ಬೆಳೆಯಬಹುದಾದ ಔಷಧೀಯ ಬಳ್ಳಿ. ಇದರ ಕಾಂಡ, ಎಲೆ, ಬೇರು ಎಲ್ಲವೂ ಸಹ ಔಷಧೀಯ ಗುಣವನ್ನು ಹೊಂದಿವೆ. ಅದರಿಂದಲೇ ನಾವು ಸಸ್ಯ ಸಾಮ್ರಾಜ್ಯದ ಔಷಧೀಯ ಸಸ್ಯಗಳು, ಸಸ್ಯ ಸಂಜೀವಿನಿ ಎಂದೇ ನಾವು ಕರೆಯಬಹುದು ಸ್ನೇಹಿತರೆ. ಅಮೃತ ಬಳ್ಳಿ ಕಾಂಡದ ಒಂದು ತುಂಡನ್ನು ಮಣ್ಣಿನಲ್ಲಿ ನೆಟ್ಟರೆ ಬಳ್ಳಿಯ ರೂಪದಲ್ಲಿ ಹಬ್ಬುತ್ತದೆ. ಇದು ಬಾಡಿ ಒಣಗುವುದಿಲ್ಲ, ಸುಲಭದಲ್ಲಿ ಸಾಯುವುದಿಲ್ಲ. ಆದ್ದರಿಂದಲೇ ಇದಕ್ಕೆ ಆ ಮೃತ ಎಂಬ ಹೆಸರು. ಬಳ್ಳಿಯನ್ನು ಮನೆಯ ಎದುರು ಚಪ್ಪರದಂತೆ ಹಬ್ಬಿಸಬಹುದು. ಇದರ ತೊಗಟೆಯ ಬಣ್ಣ ಬೂದಿ ಮಿಶ್ರಿತ ಕಂದು ಬಣ್ಣ, ಹೂಗಳು ಬಣ್ಣ ಹಸಿರು ಮಿಶ್ರಿತ ಹಳದಿ, ಕಾಯಿಯು ಮಾಗಿದಾಗ ಗಾಢ ಕೆಂಪು ಬಣ್ಣದ ದುಂಡಗಿನ ಹಣ್ಣಾಗುತ್ತವೆ. ಅಮೃತ ಬಳ್ಳಿಯು ಮರಗಳ ಮೇಲೆ, ತೋಟಗಳ ಬೇಲಿಗಳ ಮೇಲೆ ಹಬ್ಬಿರುತ್ತದೆ ಹಾಗೂ ಕಾಡುಗಳಲ್ಲಿ ಪದೆಗಳ ಮೇಲೂ ಸಹ ಹಬ್ಬಿರುತ್ತದೆ. ಇದರ ಪತ್ರೆ ಅಂದರೆ ಇದರ ಎಲೆ ಹಸಿರು ಮತ್ತು ಹೃದಯಾಕಾರವಾಗಿರುತ್ತದೆ, ಮೃದುವಾಗಿರುತ್ತದೆ. ಕಾಂಡದ ಮೇಲೆ ತೇಳುಪೊರೆ ಇರುತ್ತದೆ ಮತ್ತು ದಾರಗಳಂತೆ ಕಾಂಡದ ಭಾಗಗಳು ಇಳಿಬಿದ್ದಿರುತ್ತದೆ. ಪ್ರತಿ ಭಾಗವು ಕಹಿಯಾಗಿರುತ್ತದೆ. ಬೇವಿನ ಮರದ ಮೇಲೆ ಹಬ್ಬಿರುವ ಬಳ್ಳಿಯು ಅತಿ ಶ್ರೇಷ್ಠವಾದುದು. ಹೂಗಳು ಹಸಿರು ಬಣ್ಣದವು. ಹೂ ಬಿಡುವ ಕಾಲ ಫೆಬ್ರವರಿ. ದೊಡ್ಡ ದೊಡ್ಡ ಬಂಗಲೆಗಳ ಮುಂದೆ, ಪ್ರವಾಸಿ ಮಂದಿರಗಳ ಮುಂದೆ ಚಪ್ಪರ ಹಾಕಿ ಬಳ್ಳಿಯನ್ನು ನೆಡುತ್ತಾರೆ. ಇದು ಥಂಡಿ ಸಡಕ್ ಅಥವಾ ಶೀತದ್ವಾರ ನಿರ್ಮಿಸುತ್ತಾರೆ, ಅಂದರೆ ತಂಪಾಗಿರುತ್ತದೆ. ಅಮೃತ ಬಳ್ಳಿ ತ್ರಿದೋಷಗಳಿಂದ ಅಂದರೆ ವಾತ, ಪಿತ್ತ, ಕಫ ತ್ರಿದೋಷಗಳು
ಆಯುರ್ವೇದದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆಯುತ್ತದೆ. ಈ ತ್ರಿದೋಷ ಅಂದರೆ ವಾತ ಪಿತ್ತ ಕಫ ಉಂಟಾದ ತೊಂದರೆಗಳನ್ನು ನಿವಾರಿಸುತ್ತದೆ. ಎಲ್ಲ ಬಗೆಯ ಜ್ವರಗಳಿಗೂ ಅಮೃತ ಬಳ್ಳಿ ಪರಿಣಾಮಕಾರಿ ಔಷಧಿ. ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ರಸ ತೆಗೆದು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿಯಂತೆ ಆಹಾರ ಸೇವನೆಗೆ ಮುಂಚೆ ಸೇವಿಸಬೇಕು. ಅಮೃತ ಬಳ್ಳಿಯ ಕಾಂಡವನ್ನು ಇತರ ಔಷಧೀಯ ಸಸ್ಯಗಳೊಂದಿಗೆ ಬೆರೆಸಿ ಕಷಾಯ ಮಾಡಿ ಕುಡಿಯಬಹುದು. ಸಂಬಾರ ಬಳ್ಳಿ, ಅಮೃತ ಬಳ್ಳಿ, ಎಲೆ, ಮಜ್ಜಿಗೆ ಸೊಪ್ಪು, ತುಳಸಿ, ಲವಂಗ, ತುಳಸಿ, ಅರಿಶಿನ ಪುಡಿ, ಕಾಳುಮೆಣಸು, ಜೀರಿಗೆ, ಶುಂಠಿ ಇದರ 5-6 ಎಲೆಗಳನ್ನು ಪ್ರತಿನಿತ್ಯ ಸೇವಿಸಬಹುದು. ಎಲೆಯು ಸ್ವಲ್ಪ ಕಹಿ ಮತ್ತು ಒಗನಿನಿಂದ ಕೂಡಿದೆ. ಎಲೆ ಮತ್ತು ಕಾಂಡದಿಂದ ತಂಬುಳಿ ತಯಾರಿಸಬಹುದು. ಎಲೆ ಮತ್ತು ಕಾಂಡವನ್ನು ಜೀರಿಗೆಯೊಂದಿಗೆ ನುಣ್ಣಗೆ ಅರೆಯಬೇಕು. ಅದಕ್ಕೆ ಮಜ್ಜಿಗೆ ಸೇರಿಸಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ತಂಬುಳಿ ತಯಾರು. ಈ ಬಳ್ಳಿಯ ಮೇಲೆ ಬೀಸಿ ಬರುವ ಗಾಳಿಯು ಆರೋಗ್ಯಕ್ಕೆ ಹಿತಕಾರಿ ಮತ್ತು ಮನೆಗೆ ತಂಪು ಎಂದು ಭಾವಿಸಲಾಗುತ್ತದೆ. ಅಮೃತ ಬಳ್ಳಿ, ಇದರ ವೈಜ್ಞಾನಿಕ ಹೆಸರು ಟಿನೋಸ್ಪೋರಾ ಕಾರ್ಡಿಫೋಲಿಯಾ. ಇದನ್ನು ಇಂಡಿಯನ್ ಕ್ವಿನೈನ್ ಎಂದೂ ಕರೆಯುತ್ತಾರೆ. ಇದು ಮೆನಸ್ಬೆರ್ಸ್ಮಿಯ ಕುಟುಂಬಕ್ಕೆ ಸೇರಿದೆ. ಆಸರೆಯ ಮೇಲೆ ಹಬ್ಬುವ ಈ ಬಳ್ಳಿಯು ಒರಟಾದ ಬೂದಿ ಮಿಶ್ರಿದ ಕಂದು ಬಣ್ಣದ ತೊಗಟೆ ಹೊಂದಿದ್ದು ಕೆಲವು ಬಾರಿ ಹಾಲು ಮಿಶ್ರಿದ ಹಳದಿ ಬಣ್ಣದ ಹೂಗಳಿದ್ದು ಗಂಡು ಮತ್ತು ಹೆಣ್ಣು ಹೂಗಳ ಬೇರೆ ಬೇರೆ ಗಿಡಗಳಲ್ಲಿ ಬಿಡುತ್ತವೆ. ಕಾಯಿಯು ಮಾಗಿದಾಗ ಗಾಢ ಕೆಂಪು ಬಣ್ಣವನ್ನು ಹೊರುವ ಹೊಳಪುಳ್ಳ ದುಂಡಗಿನ ಹಣ್ಣನ್ನು ನೀವು ಕಾಣಬಹುದು. ಇದು ಪ್ರಪಂಚದ ಅನೇಕ ಮೂಲೆಗಳಲ್ಲಿಯೂ ಸಹ ಬೆಳೆಯುವ ಸಾಧ್ಯತೆಗಳಿವೆ. ನಮ್ಮ ಭಾರತ ದೇಶದ ಕಾಡುಗಳಲ್ಲಿ, ಮೇಡುಗಳಲ್ಲಿ ಮತ್ತು ಅನೇಕ ರೀತಿಯಲ್ಲಿ ಇದು ಬೆಳೆಯುತ್ತದೆ. ಸ್ನೇಹಿತರೆ, ಧನ್ಯವಾದಗಳು. ಮತ್ತೊಮ್ಮೆ ಸಸ್ಯ ಸಂಜೀವನಿಗೆ ನಿಮ್ಮನ್ನೆಲ್ಲ ಆಹ್ವಾನಿಸುತ್ತಾ ಈ ದಿನದ ಸರಣಿ, ಔಷಧೀಯ ಸಸ್ಯಗಳ ಸರಣಿಯನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.